ಇನ್ನು ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನ ಮುಂದುವರೆಸ್ತಾ ಈ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಮ್ಯಾನೇಜ್ಮೆಂಟ್ ಇರಬಹುದು, ಸಿನಿಮಾ ಇರಬಹುದು, ಯೋಗ ಮೆಡಿಟೇಷನ್ ಇರಬಹುದು, ಈ ಎಲ್ಲದರಲ್ಲೂ ಕೂಡ ತಮ್ಮ ಒಂದು ಐಡಿಯಾಸ್ಗಳನ್ನ ಬಳಸಿ ಸಾಕಷ್ಟು ಜನರಿಗೆ ರೀಚ್ ಆಗಿರುವಂತಹ ವ್ಯಕ್ತಿ ಇವರು. ಇವರೇ ಡಾಕ್ಟರ್ ರಮೇಶ್ ಕಾಮತ್. ಇವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು, ಹಾಗೆ ಸಾಧನಾ ಪ್ರಕಾಶ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಪ್ಯಾರಾಸೈಕಾಲಜಿಯಲ್ಲಿ ಡಿಗ್ರಿಯನ್ನ ಡಾಕ್ಟರೇಟ್ ಅನ್ನ ಪಡೆದಂತಹವರು ಇವರು. 2005 UKಯಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಲಂಡನ್ನಲ್ಲಿ ಪ್ಯಾರಾಸೈಕಾಲಜಿಯಲ್ಲಿ ಡಾಕ್ಟರೇಟ್ ಅನ್ನ ಪಡೆದ್ರು. ಅಸೋಸಿಯೇಟ್ ಫಿಲ್ಮ್ ಡೈರೆಕ್ಟರ್ ಆಗಿ ಲೇಟ್ ದಿವಂಗತ ಪಿ ಲಂಕೇಶ್ ಅವರ ಜೊತೆಗೆ ಅವರ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಜನಮನ ಅನ್ನುವಂತಹ ಮೊದಲ ಸಾರಸ್ವತ ಕೊಂಕಣಿ ಚಿತ್ರವನ್ನ ಕೂಡ ನಿರ್ಮಿಸಿ ಅದನ್ನ ನಿರ್ದೇಶನ ಮಾಡಿದ್ದಾರೆ. 2 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಮೈಸೂರು ಮ್ಯಾನುಫ್ಯಾಕ್ಚರಿಂಗ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನುವುದನ್ನು ಶುರು ಮಾಡಿದ್ರು. ಕರ್ನಾಟಕ ಸರ್ಕಾರದ ಚೀಫ್ ಟೆಕ್ನಿಕಲ್ ಆಫೀಸರ್ ಆಗಿ KFIDC ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜಾಯಿನ್ ಆದ್ರು. 1982-89 ಸಾಲಿನಲ್ಲಿ ಅವರಿದ್ರು. ಇನ್ನು ವಾಸ್ತು ಬಗ್ಗೆನೂ ಕೂಡ ಅವರಿಗೆ ಸಾಕಷ್ಟು ಗೊತ್ತಿದೆ, ಸಾಕಷ್ಟು ಅದ್ರ ಬಗ್ಗೆ ರಿಸರ್ಚ್ ಅನ್ನ ಕೂಡ ನಡೆಸಿದ್ದಾರೆ. ರಾಜೀವ್ ಗಾಂಧಿ ಎಕ್ಸಲೆನ್ಸ್ ಅವಾರ್ಡ್ ಬೈ ಇಂಟರ್ನ್ಯಾಷನಲ್ ಇಂಟಿಗ್ರಿಟಿ ಪೀಸ್ ಅಂಡ್ ಫ್ರೆಂಡ್ಶಿಪ್ ಸೊಸೈಟಿ ಅವಾರ್ಡೆಡ್ ಆನ್ 2005 ಸೆಂಟ್ರಲ್ ಮಿನಿಸ್ಟರ್ MV ರಾಜಶೇಖರ್ ಅವರು ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಇವರ ಮೂಡಿಲಿಗೆ ಏರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ, ಎಲ್ಲಾ ರಂಗದಲ್ಲೂ ಕೂಡ ತಮ್ಮ ಪೊಟೆನ್ಷಿಯಲ್ನ, ತಮ್ಮ ಶಕ್ತಿಯನ್ನ ಬಳಸಿ ಜನರ ಉದ್ಧಾರಕ್ಕಾಗಿ, ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುವಂತಹ ಡಾಕ್ಟರ್ ರಮೇಶ್ ಕಾಮತ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ದಿನಗಳು ಅವರಿಗೆ ಯಾವುದೇ ಕಷ್ಟವನ್ನ ಬಂದರೂ ಕೂಡ ಅದನ್ನ ಧೈರ್ಯವಾಗಿ ಎದುರಿಸಿ ಸಾಕಷ್ಟು ಜನರ ಜೀವನಕ್ಕೆ ಇವರು ಬುನಾದಿಯಾಗಲಿ, ಮೋಟಿವೇಟರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಡಾಕ್ಟರ್ ಕೆ ರಮೇಶ್ ಕಾಮತ್ ಸಾಧನಾ ಪ್ರಕಾಶ ಪ್ರಶಸ್ತಿಯ ಪುರಸ್ಕಾರವನ್ನ ಈಗಷ್ಟೇ ಪಡೆದ್ರು. ಅವರು 2 ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ನನಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ, ಕೇವಲ ವಿದ್ಯಾರ್ಥಿಗಳೊಂದಿಗೆ ನಾನು ಪ್ರಚೋದನಾಯುಕ್ತ ಕಾರ್ಯಕ್ರಮ ಮಾಡ್ತೇನೆ. ಆದ್ದರಿಂದ ನಾವು ಹೇಗಿರಬೇಕು ಅನ್ನೋದು ನನ್ನದೇ ಆದ ವಿಧಾನದಲ್ಲಿ ಯಾರಾದರೂ ಒಬ್ಬರು ವಿದ್ಯಾರ್ಥಿನ ಉಪಯೋಗಿಸ್ಕೊಂಡು ನಾನು ಅವ್ರ ಜೊತೆ ಮಾತಾಡ್ತೀನಿ, ಭಾಷಣ ಮಾಡೋದಿಲ್ಲ. ದಯವಿಟ್ಟು ನಿಖಿತಾ ಕಿಣಿ ಬರಲಿ, ಬಮ್ಮ ಬಾಬಾ ಕಮ್ ಕಮ್. ನಿಖಿತಾ ಕಿಣಿ ನಾನು, ಓಕೆ, ಅವ್ರ ಬಗ್ಗೆ ಬಹಳಷ್ಟು ಕೇಳಿದ್ದೀನಿ ನಾನು, ನನ್ನ ಬಗ್ಗೆ ಅವ್ರು ಕೇಳಿರಬಹುದು. ನಾವಿಬ್ರು GSB ಅಂದರೆ ಏನು ಅಂತ ಕೇಳಬೇಡಿ, ಗೋಲ್ಡ್ ಸಿಲ್ವರ್ ಬ್ರಾಂಜ್ ಅಂತ ಕರಿತೀನಿ ನಾನು. ಜೀವನದಲ್ಲಿ ನಾವು 5 ಗೋಲ್ಡ್ ಆಗಿರಬೇಕು ಅಥವಾ ಸಿಲ್ವರ್ ಆಗಿರಬೇಕು ಅಥವಾ ಬ್ರಾಂಜ್ ಆಗಿರಬೇಕು, ಏನಾದರೂ ಪರವಾಗಿಲ್ಲ. ಗೋಲ್ಡ್ ಮಾಡೋ ಕೆಲಸ ಸಿಲ್ವರ್ ಮಾಡಲ್ಲ, ಸಿಲ್ವರ್ ಮಾಡೋ ಕೆಲಸ ಬ್ರಾಂಜ್ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಆದ್ದರಿಂದ ಏನಾದರೂ ಚಿಂತೆ ಇಲ್ಲ. ಈಗ ಒಂದು ಮಾತಾಡ್ತೀನಿ ಇವ್ರ ಜೊತೆ. ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಗೊತ್ತಿರೋ ಅಲ್ಪ ಸ್ವಲ್ಪ ಇಂಗ್ಲೀಷ್ನಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಅದನ್ನು ಸಂಪೂರ್ಣ ಇಂಗ್ಲೀಷ್ನಲ್ಲಿ ಉತ್ತರ ಹೇಳಬೇಕಮ್ಮ. ಓಕೆ, ವಾಟ್ಸ್ ಯುವರ್ ಗುಡ್ ನೇಮ್? ಐ ಆಮ್ ನಿಖಿತಾ. ಫುಲ್ ಹೇಳಿ ನಿಖಿತಾ. ಮೈ ನೇಮ್ ಇಸ್ ನಿಖಿತಾ ಕಿಣಿ. ಓಕೆ, ಗುಡ್. ಹೌ ಓಲ್ಡ್ ಆರ್ ಯು? ಐ ಆಮ್ 16 ಇಯರ್ಸ್ ಓಲ್ಡ್. ಹೌ ಮಚ್? 16 ಇಯರ್ಸ್ ಓಲ್ಡ್. ವೆರಿ ಗುಡ್, ವೆರಿ ಗುಡ್. ನೀವು ಹುಡುಗಿರತ್ತಲ್ಲ, ಏಜ್ ಕೇಳಬಾರ್ದಂತೆ ಆದರೂ ಕೇಳಿಬಿಟ್ಟಿದ್ದೀನಿ. ಓಕೆ, ಇದೇ ಪ್ರಶ್ನೆನ ಅವರು ನನಗೆ ಕೇಳ್ತಾರೆ ಇವಾಗ, ನಾನೇನು ಉತ್ತರ ಹೇಳ್ತೀನಿ ಅಂತ ನೋಡೋಣ. ಕೇಳಮ್ಮ. ಹಲೋ ಸರ್, ವಾಟ್ ಈಸ್ ಯುವರ್ ನೇಮ್? ಐ ಆಮ್ ಡಾಕ್ಟರ್ ರಮೇಶ್ ಕಾಮತ್. ಹೌ ಓಲ್ಡ್ ಆರ್ ಯು? ಐ ಆಮ್ ಜಸ್ಟ್ 65 ಇಯರ್ಸ್ ಯಂಗ್. ನೋಡ್ರಿ, ಇವರು ಯಂಗಾಗಿರೋರು ಓಲ್ಡ್ ಅಂತ ಹೇಳ್ತಾರೆ, ನಾನು ಓಲ್ಡ್ ಆಗಿದ್ದವನು. ಐ ಆಮ್ ಟೆಲಿಂಗ್ ಯಂಗ್. ಮೈ ಅಡ್ವೈಸ್ ಟು ಯು ಇಸ್ ನೆವರ್ ಬಿಕಮ್ ಓಲ್ಡ್. ಆಯ್ತಮ್ಮ, ಥ್ಯಾಂಕ್ ಯು. ನೆವರ್ ಬಿಕಮ್ ಓಲ್ಡ್, ದಿಸ್ ಇಸ್ ಎ ಲೆಸನ್ ಫಾರ್ ಯು. ಏನ್ರಿ, ಒಂದಲ್ಲ ಒಂದು ಎಲ್ಲ ಬಿಟ್ಟೋಗ್ತೀವಿ ನಾವು ಅಲ್ವಾ? ಆ ಕಾರಣ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನಾನೊಂದು ಆವೈ ಜಾಸ ಅಂತ ಕಾರ್ಯಕ್ರಮ ಮಾಡಿದ್ದೀನಿ, ಸುಮಾರು 2200 ಕಾರ್ಯಕ್ರಮ, 30 ವರ್ಷದಿಂದ ಉಚಿತವಾಗಿ ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗತ್ತೆ ನನಗೆ. ಯಾರು ನಿಮಗೆ ಟ್ರೈನರು ಅಂತ ಕೇಳಿದ್ರೆ, ನಾನೊಬ್ಬ ಏಕಲವ್ಯ ಇದ್ದಾಗೆ ಮೈಸೂರಿನಲ್ಲಿ ನಾನು SSLC ಓದ್ತಾ ಇರಬೇಕಾನೆ ಡೇಲ್ ಕಾರ್ನಗಿಯವರ ಒಂದು ಕಾರ್ಯಕ್ರಮ ಕೇಳಿದೆ, ಇಂಟರ್ನ್ಯಾಷನಲ್ ಮೋಟಿವೇಟರ್ ಜಯಪ್ರಕಾಶ್ ಅವ್ರಿಗೆ ಗೊತ್ತಿರುತ್ತೆ ಡೇಲ್ ಕಾರ್ನಗಿ ಹೆಸರು.
ಅವ್ರದ್ದೊಂದು ಹೌ ಟು ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್, ದಯವಿಟ್ಟು ಅದೊಂದು ಪುಸ್ತಕ ಓದಿ, ಬೇರೆ ಯಾವ ಪುಸ್ತಕ ಓದಿದ್ರು ಚಿಂತೆ ಇಲ್ಲ. ಅದೇ ಥರ ಒಂದು 10 ವರ್ಷದಿಂದ ಶಿವಕೇರ್ ಅವ್ರದ್ದೊಂದು ಪ್ರೋಗ್ರಾಮು ವಿಂಡ್ಸರ್ ಮ್ಯಾನರ್ನಲ್ಲಿ ಕೇಳಿದೆ ನಾನು. ಬ್ಯೂಟಿಫುಲ್ ಶಿವಕೇರ, ನಮ್ಮ ಇಂಡಿಯಾದವರೇನೆ, ಯು ಕ್ಯಾನ್ ವಿನ್ ದ ಕಾರ್ಯಕ್ರಮದ ಹೆಸರೇನೆ. ಮನಸ್ಸಿನಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಇದ್ರೆ ಯು ಕ್ಯಾನ್ ವಿನ್ ಅಂತ ಹೇಳ್ತಾರೆ. ಅವರ ಸ್ಲೋಗನ್ನೇ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ. ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಒಂದು, ನಾನು ಯಾರಿಂದ ಪ್ರೇರಿತನಾಗಿದ್ದೀನಿ ಅಂತ ಹೇಳಿದ್ರೆ ಒಬ್ಬರೇ ಒಬ್ಬರ ಹೆಸರು ಹೇಳ್ತೀನಿ, ಯಾರ ಹೆಸರು ಹೇಳೋದಿಲ್ಲ ನಾನು. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಶಿವರಾಮ್ ಕಾರಂತರು. ಎಷ್ಟು ಜನಕ್ಕೆ ಗೊತ್ತು ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರು? ವೆರಿ ನೈಸ್, ವೆರಿ ನೈಸ್. ಅವ್ರ ಮುಂದೆ ನಾವೆಲ್ಲ ಸುಳ್ಳುಗಾರಾಗ್ಬಿಡ್ತೀವಿ. ಕಾರಣ ಇಷ್ಟೇ, ನೀವು ಯಾಕಪ್ಪ ಏನು ಒಂದು ಯಶಸ್ವಿಯಾದ ಕಾರ್ಯಕ್ರಮ ಮಾಡಲಿಲ್ಲ, ಏನು ಒಂದೊಳ್ಳೆ ಪ್ರೊಡಕ್ಟಿವ್ ವರ್ಕ್ ಮಾಡಲಿಲ್ವಲ್ಲ ಅಂತ ಹೇಳಿದ್ರೆ 100 ಕಾರಣ ಕೊಡ್ತೀವಿ. ನಾನು ಬಡವ ಸರ್, ನಾನು ಹೆಂಗೆ ಪ್ರೊಡಕ್ಟಿವ್ ಆಗಿರಲಿ, ನಾನು ಎಸ್ ಸಿ ಎಸ್ ಟಿ ಸರ್, ನಾನು ಬ್ರಾಹ್ಮಣ ಸರ್, ನಾನು ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವನು ಸರ್, ನನಗೆ ಇಂಗ್ಲೀಷ್ ಬರೋದಿಲ್ಲ ಸರ್, ನಾನು ಕನ್ನಡ ಮೀಡಿಯಂನವರು ಸರ್, ನನಗೆ ಯಾವ ರಾಜಕಾರಣಿಗಳ ಪರಿಚಯ ಏನ್ರಿ, ಎಷ್ಟೊಂದು ನೆವುಗಳ್ರಿ. ಆದರೆ ಶಿವರಾಮ್ ಕಾರಂತ ಯಾವ ನೆವನೂ ಹೇಳಲಿಲ್ಲ. ಅವ್ರು ಹುಟ್ಟಿ ಬೆಳೆದಿದ್ದು ಕೋಟ ಅನ್ನೋ ಒಂದು ಕುಗ್ರಾಮದಲ್ಲಿ, ಇವಾಗ ಒಂದು 15 ವರ್ಷದಿಂದ ಮಾತ್ರ ಲೈಟ್ ಬಂದು ಅವ್ರ ಸತ್ತ ಮೇಲೆ. ಆ ಮನುಷ್ಯ ಏನೆಲ್ಲ ಮಾಡ್ದ ಜೀವನದಲ್ಲಿ ಅಂತ ಹೇಳಿದ್ರೆ, ಹಳ್ಳಿಗಾಡಿನಲ್ಲಿ ಹುಟ್ಟಿದವರು, ವಿಜ್ಞಾನ ಪ್ರಪಂಚ ಅಂತ 4 ಬ್ಯೂಟಿಫುಲ್ ಕನ್ನಡದಲ್ಲಿ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅನ್ನ ಬರೆದ್ರು. ಅವರೇ ಸ್ವತಃ ಕುಳಿತು 3 ತಿಂಗಳು ಕುಳಿತು ಬರೆದಂತಹ ಪುಸ್ತಕ. ಯಕ್ಷಗಾನದಲ್ಲಿ ಬಹಳಷ್ಟು ಹೆಸರು ಮಾಡಿದ್ರು. ಕಾದಂಬರಿಗಳನ್ನ ಎಷ್ಟು ಬರೆದಿದ್ದಾರೋ ಲೆಕ್ಕ ಇಲ್ಲ. ಹಾಗೆ ಅವ್ರು ಮಾಡಿದ ಕೆಲಸನೇ ಇಲ್ಲ, ಸಿನಿಮಾ ಕೂಡ ಮಾಡಿದ್ರು ಅವರು. ಆ ಮನುಷ್ಯ ಏನಪ್ಪ ಓದಿದ್ದಾನೆ ಅಂತ ಯಾರಿಗಾದ್ರೂ ಗೊತ್ತಾ? ಏನು ಸರ್ ಜಯಪ್ರಕಾಶ್ ಇರಲಿ, ಅವ್ರು ಓದಿದ್ದು ಬರೀ SSLC ಮಾತ್ರ. ಯಾವ PhDನೂ ಇಲ್ಲ, ಯಾವ ಡಾಕ್ಟ್ರೇಟೂ ಇಲ್ಲ, ಯಾವ ಇಂಗ್ಲೀಷ್ ಮೀಡಿಯಂ ಓದಿಲ್ಲ. ಸಿಟಿ ಇಲ್ಲಂತೂ ಇದ್ದವರೆಲ್ಲ, ರಾಜಕಾರಣಿಗಳಿಗೆ ಸಂಪರ್ಕನೇ ಇಲ್ಲ. ಅಂತಹ ಮನುಷ್ಯ ಜ್ಞಾನಪೀಠ ಪ್ರಶಸ್ತಿ, ಇಟ್ ಇಸ್ ಕಾಲ್ಡ್ ನೋಬಲ್ ಪ್ರೈಜ್ ಆಫ್ ಅವರ್ ಲಿಟ್ರರಿ ಅವಾರ್ಡ್ ಇನ್ ಇಂಡಿಯಾ ಹೇಳ್ತೇವೆ. ಪದ್ಮಭೂಷಣ ಪ್ರಶಸ್ತಿ, ದ ಹೈಯೆಸ್ಟ್ ಹಾನರ್. ಕೈಗಾ ಯೋಜನೆ ಬಂದಾಗ ಸರ್ಕಾರದವರು ವಿರುದ್ಧ ನಿಂತಿರು, ಮಾಡಬಾರ್ದು ಅದು, ನಮ್ಮ ಜನಕ್ಕೆ ತೊಂದರೆ ಆಗತ್ತೆ ಅಂತ. ಆದರೆ ಸರ್ಕಾರದವ್ರು ಕೇಳಿದೆ ಇದ್ದಾಗ 1 ಲಕ್ಷ ರೂಪಾಯಿ ಗೋಲ್ಡ್ ಮೆಡ್ಲು, ಅವ್ರ ಪದ್ಮಭೂಷಣ ಪ್ರಶಸ್ತಿಯನ್ನು ಎತ್ತ ಬಿಸಾಕೋದು. ನಿಮ್ಗೆ ಬೇಡ, ನನಗೆ ಬೇಡ ಅವ್ರಿಗೆ ಪ್ರಶಸ್ತಿ, ನೀವು ಜನವಿರೋಧಿ ಸರ್ಕಾರ ನಿಮ್ಮದು ಅಂತ ಹೇಳುವಂಥ ಗಟ್ಟಗಾರಿಗೆ ಯಾರಿಗಿದೆ ರೀ? ಈಗ ನೋಡಿ, ನಮ್ಗೆ ಕೊಡೋ ಪ್ರಶಸ್ತಿ ಭಾಳ ಕಡಿಮೆ ಇದೆ, 50,000 ಇದ್ದಿದ್ದು 1 ಲಕ್ಷ ಮಾಡಬೇಕು, 5 ಲಕ್ಷ ಮಾಡಬೇಕು, ಏನೇನೋ ಕೇಳ್ತಾರೆ. ಆದರೆ ಮನುಷ್ಯ ಏನನ್ನೂ ಕೇಳಲಿಲ್ಲ. ಅವರಿಂದ ಬಹಳಷ್ಟು ಕಲ್ತಿದ್ದೇನೆ. ಜಾಸ್ತಿ ಮಾತಾಡಲ್ಲ, ಒಂದೇ ಒಂದು ಅವ್ರ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಯಾವುದೇ ಪುಸ್ತಕ ಓದದೆ ಹೋದ್ರು ದಯವಿಟ್ಟು ಅವ್ರದ್ದು ಅಳಿದ ಮೇಲೆ ಅನ್ನೋ ಪುಸ್ತಕ ಓದಿ. ಎಲ್ಲರೂ ಕೂಡ ಮೂಕಜ್ಜಿ ಕನಸುಗಳು ಓದಿ ಅಂತ ಹೇಳ್ತಾರೆ, ಚೋಮಂದುಡಿ ಓದಿ ಅಂತಾರೆ, ಬೆಟ್ಟದ ಜೀವ ಓದಿ ಅಂತ ಹೇಳ್ತಾರೆ. ಆದರೆ ನಾನು ಅದು ಯಾವುದೂ ಹೇಳೋದಿಲ್ಲ. ಅಳಿದ ಮೇಲೆ ಓದಿ. ಅಳಿದ ಮೇಲೆ ಅಂದರೆ ಸತ್ತ ಮೇಲೆ ಏನು ಉಳಿಯುತ್ತೆ ಅಂತ ಆ ಪುಸ್ತಕದಲ್ಲಿ ಕಾದಂಬರಿ ರೂಪದಲ್ಲಿ ಯಶವಂತರಾಯ ಅನ್ನೋ ಒಂದು ಪಾತ್ರದ ಮುಖ್ಯನ ಹೇಳ್ತಾ ಹೋಗ್ತಾರೆ. ಅವರು ಆ ಕಾದಂಬರಿಯಲ್ಲಿ ಹೇಳ್ತಾರೆ, ನಾವು ಜೀವನದಿಂದ ಬಹಳಷ್ಟು ಪಡೆಯುತ್ತೇವೆ, ಆದರೆ ನಾವು ಸಮಾಜದಿಂದ ಎಷ್ಟು ಪಡೆದಿರ್ತೀವೋ, ಪ್ರೀತಿ, ವಿಶ್ವಾಸ, ಹಣ, ಸಂಬಂಧಗಳು, ಏನೇನೆಲ್ಲ ತಗೊಳ್ತೀವಲ್ಲ, ನಾವು ಸಾಯೋಕ್ಕಿಂತ ಮುಂಚೆ 10% 15% ಸಮಾಜಕ್ಕೆ ಕೊಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಒಂದು ಮಾತು ಹೇಳ್ತಾರೆ ಅವರು, ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ, ಆದರೆ ನನಗೆ ನನ್ನದೇ ಆದಂತಹ ಪುನರ್ಜನ್ಮದ ಕಲ್ಪನೆ ಇದೆ. ಅದರ ಪ್ರಕಾರ ನಾನು ಇದ್ದಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ನಾನು ಸತ್ತ 16 ವರ್ಷಗಳ ನಂತರ ಜನ ನನ್ನನ್ನು ನೆನಪು ಮಾಡಿಕೊಂಡ್ರೆ ಅದು ಪುನರ್ಜನ್ಮ ಅಂತ ಹೇಳ್ತಾರೆ. ಚಪ್ಪಾಳೆ ಹೊಡಿರಿ, ಎಂತಹ ಮಾತ್ರಿ! ಈಗಲ್ಲ, ನೀವು ಸತ್ತ 16 ವರ್ಷಗಳ ನಂತರ ಜನ ನಿಮ್ಮನ್ನ ನೆನಪು ಮಾಡ್ಕೋಬೇಕು ಅಂತ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ದ ಅರ್ಥ್. ಯಾಕಂದ್ರೆ 1 ಪೈಸಾ ಸಾಲ ಸೋಲ ಇಲ್ಲ, ರಾತ್ರಿ ನಿದ್ರೆ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ನವ್ರು ಹೆದರಿಕೆ ಇಲ್ಲ, ಬಿಲಿಯನರ್ ಆಗಬೇಕು ಅಂತ ಆಸೆನೇ ಇಲ್ಲ. ಯಾಕಂದ್ರೆ ಎಲ್ಲ ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗ್ತೀನಲ್ಲ. ಆದರೆ ನನ್ನ ಹ್ಯಾಪಿನೆಸ್ಗೆ ಕಾರಣ ಒಂದೇ ಒಂದು ಹೇಳ್ಬಿಡ್ತೀನಿ, ಎಲ್ಲದರಲ್ಲೂ ಮುಕ್ತರಾಗ್ಬಿಡ್ತೀರಾ ನೀವು. ಆ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ, ಅದು ಡೇಲ್ ಕಾರ್ನಗಿ ಅವ್ರದ ಮಾತನ್ನೇ ಬೇರೆ ರೀತಿ ನಾನು ಹೇಳೋದು. ಥಿಂಕ್ ದಟ್ ಟುಡೇ ಈಸ್ ಯುವರ್ ಲಾಸ್ಟ್ ಡೇ, ನಾಳೆ ಇಲ್ಲ ರೀ ನಮಗೆ, ಆ ಥರ ಬದುಕಬೇಕು. ಇವತ್ತೇ ಕೊನೆ ದಿನ ಅನ್ಕೊಂಡಾಗ ಏನಾದ್ರು ಯೋಚನೆ ಇದೆಯಂದ್ರಿ? 1 ಕೋಟಿ ರೂಪಾಯಿ ಸಾಲ ಇರಲಿ ನಿಮ್ದು, ಸಾಲಗಾರ ಬಂದ್ರೆ ಏನ್ ಹೇಳ್ತೀರಾ? ನಗ್ನಗ್ತಾ ಹೇಳ್ತೀರಾ, ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಪ್ಪ. ಮನಸ್ಸಿನಲ್ಲಿ ನನ್ನ ಮಗ ಏನ್ ಕಿತ್ಕೋತಾನೆ, ನಾಳೆ ಇದ್ರೆ ಅಲ್ವಾ ನಾನು? ನೀವು ಡಯಾಬಿಟಿಸ್ ಆಗಿರಿ, ಕ್ಯಾನ್ಸರ್ ಆಗಿರಿ, ಏಡ್ಸ್ ಆಗಿರ್ಲಿ, ನಿಮ್ಮ ಹತ್ರ ಬಂದ್ಬಿಟ್ಟು ಜಾಮೂನ್ ತಿನ್ರಿ ಅಂತ ಹೇಳಿದ್ರೆ ನೆವ ಹೇಳೋದಿಲ್ಲ, ನಾಳೆ ಬದುಕಿರೋದಿಲ್ಲ, ಜಾಮೂನ್ ತಿಂದ್ರಿ ಏನಂತೆ ಅಂದ್ಬಿಟ್ಟು ತಿಂತೀರಾ ಇಲ್ವ ಅಂತ ನೋಡ್ರಿ ನೀವು.
ಮೈ ಸಿನ್ಸಿಯರ್ ಅಡ್ವೈಸ್ ಟು ಈಸ್ ಲೀವ್ ಆನ್ ಎ ಡೇ ಟು ಡೇ ಬೇಸಿಸ್, ನೋ ಟುಮಾರೋ ಫಾರ್ ಯು. ಥ್ಯಾಂಕ್ ಯು ಜಯಪ್ರಕಾಶ್ ಜಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಇವತ್ತೇ ಕೊನೆಯ ದಿನ, ನಾಳೆ ದಿನ ಇಲ್ಲ ಅಂತ ಹೇಳಿದ್ರೆ ಎರಡು ಅಡ್ವಾಂಟೇಜ್. ಒಂದು, ನಾಳೆ ಬಗ್ಗೆ ಟೆನ್ಷನ್ ನಮ್ಗಿರೋದಿಲ್ಲ. ಇನ್ನೊಂದು, ಇವತ್ತು ಮಾಡೋ ಕೆಲಸವನ್ನ 100% ನಾವು ಇವತ್ತೇ ಮಾಡಿಬಿಡ್ತೀವಿ. ನಾಳೆ ಪೋಸ್ಟ್ಪೋನ್ ಆಗಲ್ಲ, ಟಾರ್ಗೆಟ್ಸ್ ರೀಚ್ ಆಗಬೇಕು ಅಂತಿಲ್ಲ, ಏನು ತಲೆಬಿಸಿನೇ ಇರೋದಿಲ್ಲ ಅಲ್ವಾ ಸರ್. ಹಾಗೆ ಪ್ರೋತ್ಸಾಹಕ ನುಡಿಗಳ ಜೊತೆಗೆ ನಮ್ಮಲ್ಲಿ ಒಂದ್ಸಲ ಅವರ ಧ್ವನಿಯಲ್ಲೇ ಅಬ್ಬ ಅಂತ ಅನ್ಸೋ ಹಾಗೆ ಮಾಡಿರುವಂತಹ ಡಾಕ್ಟರ್ ರಮೇಶ್ ಕಾಮತ್ ಅವರಿಗೆ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಅವರು ಸಂಗೀತದ ಕ್ಷೇತ್ರದ ಬಗ್ಗೆ ನಾನು ಮಾತಾಡಿರಲಿಲ್ಲ. ಇವರು ಹಿಂದೂಸ್ತಾನಿ ಮ್ಯೂಸಿಕ್ ಸಿತಾರ್ನಲ್ಲಿ ರ್ಯಾಂಕ್ ಹೋಲ್ಡರ್ ಕೂಡ ಆಗಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಮೇ ಬಿ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಸುಯೋಗ ಬರಬಹುದು.